ಮಾತಾಡು. ನೀನ್ ತಾನೇ ಬ್ಲಾಕ್ ಸ್ಟಾರ್ಟ್ ಸಿಕ್ಕಾಪಟ್ಟೆ ಮಾಡಿದ್ದೆ. ಶೈ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಆಗಿಲ್ಲ. ನಮ್ಮ ಬೇಬಿ ಈಗ ಉದಯಿಸಿದೆ. ಕೆಲವು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ವ್ಯೂಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಗೈನ್ ಆಗ್ತಾ ಇಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಡಿ, ಸಾರಿ. ತಿಂಡಿ ರೆಡಿ ಇದೆ, ತಿನ್ನಬೇಕು. ಹಿಂಗೆ ಸುಮ್ಮನೆ ಇಲ್ಲಿ ಪಕ್ಷಿಗಳೆಲ್ಲ ಬರ್ತಾ ಇರುತ್ತಲ್ಲ, ಕುತ್ಕೊಂಡು ನೋಡ್ತಾ ಇದ್ದೀವಿ. ಹಂಗೆ ಊಟದ ಜೊತೆಗೆ ಅಪ್ಪನೂ ಮಾಡಬೇಕು. ಅಭಿನವ್ಗ್ ಹಪ್ಳ ಇಲ್ಲದ ಊಟನೇ ಸೇರೋದಿಲ್ಲ. ಅವನಿಗೆ ಯಾವಾಗ ಕೇಳಿದ್ರು ಹಪ್ಳ ಮಾಡು ಮಮ್ಮಿ, ಹಪ್ಳ ಮಾಡು, ಇಷ್ಟಿಷ್ಟು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ಅದು ಈಗ ಎದ್ದಿದೆ ಪಾಪ. ಕೆಲವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಯೂಶ್ವಲಿ ಮಡಿಕೆಲೇ ಅನ್ನ ಮಾಡೋದು, ಸ್ಟೀಲ್ ಎಲ್ಲ ಬಳಸೋದು ಸ್ವಲ್ಪ ಕಮ್ಮಿ. ಯಾರೋ ಒಂದಿಬ್ಬರು ಕ್ವೆಶ್ಚನ್ ಕೇಳಿದರು, ದಿನ ಹೇಗೆ ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಒಂದು ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ, ಬೇರೆದು ಬೇಕು ಅಂತಲೇ ಫೀಲ್ ಆಗೋಲ್ಲ. ಇವತ್ತೇನು ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಅಭಿನವ್ಗೆ ನನಗೆ ಇಷ್ಟ ಹುಳಿ ಕಾಳು ಬೇಯಿಸಿದ್ದೀನಿ, ಅದರ ನೀರು ಅಷ್ಟೆ. ಇದು ಬೇಕಾದರೆ ಬಸ್ಸಾರು ಮಾಡ್ಕೋಬೋದು. ಇವಾಗೇನು ಮಧ್ಯಾಹ್ನಕ್ಕೆ ನೋಡೋಣ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋತೀನಿ, ಸದ್ಯಕ್ಕೇನು ಮಾಡಲ್ಲ. ನನಗೆ ಅಭಿನವ್ಗೆ ಅದೇ ಇಷ್ಟ. ಹುಳಿ ಕಾಳು ಬಸ್ಸಾರು ರೆಡಿ ಇದೆ, ಎಣ್ಣೆ ಇಟ್ಕೋಬೇಕು, ಮೇಲ್ಗಡೆ ಬಿಸಿಲಿಗೆ ಹೋಗೋಣ ಅಂತ ಅಭಿನವ್ಗೆ ಹೇಳ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಇದು ಕುದ್ರೆ ಸಾರು ರೆಡಿ ಆಗುತ್ತೆ. ಇಡ್ಲಿ ಮಾಡಿದ್ಮೇಲೆ ಈ ಥರ ಬಿಸಿಲಲ್ಲಿ ಒಣಗಾಕಬೇಕು. ಬೆಳಗ್ಗೆ ಇಲ್ಲಿತ್ತು ಬಿಸಿಲು, ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಈ ಥರ ಒಣಗಿಸಿಲ್ಲ ಅಂದರೆ ಅದೆಲ್ಲ ಬೂಸ್ಟ್ ಬಂದ್ಬಿಡುತ್ತೆ ಒಂಥರ. ಎಣ್ಣೆನ ನಾನು ಪದೇ ಪದೇ ಕಾಯಿಸೋದಿಲ್ಲ, ಒಂದು ಸತಿ ಕಾಯಿಸಿ ಬಾಟ್ಲಿಗೆ ಹಾಕ್ಕೊಂಡ್ಮೇಲೆ ಈ ಥರ ಬಿಸಿಲಿಗಿಟ್ಟಿರ್ತೀನಿ. ಬಿಸಿಲಿಗಿಟ್ಟರೆ ಸಾಕು, ಅದೇ ಒಳ್ಳೆಯದು. ಅದನ್ನು 10 ಸತಿ ಕಾಯಿಸಿ, ಒಂದು ಸತಿ ಕಾಯಿಸಿ ಬಿಸಿ ಮಾಡಿ ಹಾಕ್ಕೊಂಡಿರ್ತೀವಿ, ಅದನ್ನು 10 ಸತಿ ಕಾಯಿಸೋದ್ರಿಂದ ಪ್ರಯೋಜನ ಏನಿಲ್ಲ. ನಾನು ಅದಕ್ಕೆ ಬಿಸಿಲಿಗೆ ಇಟ್ಕೋತೀನಿ. ಬಿಸಿಲಲ್ಲಿ ಬೆಚ್ಚಗಾದರೆ ಸಾಕು, ಅದನ್ನು ತಲೆಗೆ ಇಟ್ಕೋಬೋದು. ಇದು ಹರಳೆಣ್ಣೆ ತೊಗೊಂಡಿದ್ದೀನಿ ನಾನು ಇವತ್ತು. ಎಣ್ಣೆ ಮಕ್ಕಳು ಕಾದು ಹೋಗ್ಬಿಟ್ಟಿದೆ ಸಾಕಾಗಿ, ನಿಮ್ಮ ಕಾದಿದೆ ಅಂತ ಹೇಳಿದ್ರೆ ನಾನು ಎಣ್ಣೆ ಹರಳೆಣ್ಣೆನ ಬಿಸಿ ಮಾಡದೆ ಏನು ಕೆಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಬಿಸಿಯಾಗಿರುತ್ತೆ. ಸೂರ್ಯ ಮಾಡಿರೋ ಅಡುಗೆ ಅಂತ ಹೇಳ್ತಾರಲ್ಲ ಆ ಥರ, ಇದು ಸೂರ್ಯ ಕಾಯಿಸಿರೋ ಎಣ್ಣೆ ಬಟ್ಟು ಮುಟ್ಟಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಇದೆ, ಬೆಚ್ಚಿಗಾಗ್ತಾ ಇರುತ್ತೆ. ಅದಂದರೆ ಎಷ್ಟು ಸುಮ್ಮಾರಾದಷ್ಟು ಬಿಸಿ ಇದೆ, ಅದು ಹೆಂಗಾಗುತ್ತೆ, ಒಂದು ಮೊಟ್ಟೆ ತೊಳೆದು ಇಲ್ವಾಗ ಹಾಕಿದ್ರೆ ಬಿಸಿ ಆಗುತ್ತೆ, ಆಮ್ಲೆಟ್ ಆಗ್ಬಿಡುತ್ತೆ ಅಂತೀಯಾ, ನೋಡಿ ಆಮ್ಲೆಟ್ ಆಗ್ಬಿಡುತ್ತೆ ಅಂತ. ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ಆಯ್ತು ನೀವು ಎದ್ದು ಉಫ್ ನಮ್ದೇತು. ಈ ಥರ ಬಿಡಿಸಿಟ್ರೆ ಖುಷಿ ಆಗ್ಬಿಡ್ತಲ್ಲ ನಿಂಗೆ, ಹ್ಞೂ ಅಂತೆ. ನಮ್ಮ ದೇವ್ರಿಗೆ ಬಿಡಿಸಿಟ್ರೆ ಖುಷಿ ಆಗ್ಬಿಡ್ತಾರೆ ಅಲ್ವೇನ್ರಿ ದೇವ್ರೆ? ಇದನ್ನು ಫ್ರಿಡ್ಜಲ್ಲಿ ಹಾಕಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ. ಇವಾಗ ತಂದಿರೋ ಖುಷಿನಲ್ಲಿ ಇನ್ನೂ ಸ್ಟಾರ್ಟಿಂಗ್ ಇದು, ಇವಾಗಲೇ ಫಸ್ಟ್ ಇಲ್ಲಿ ಸಿಕ್ಕಿರೋ ದೊಡ್ಡಬಳ್ಳಾಪುರದಲ್ಲಿ, ಅದಕ್ಕೆ ಸ್ಟಾರ್ಟಿಂಗ್ ತಂದಿರೋದು ಇನ್ನೂ ಖುಷಿ. ಒಂದು 2-3 ದಿವಸ ತಂದರೆ ಅವಾಗ ತಿನ್ ಸಾಕಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಇವಾಗ ಊಟ ಎಲ್ಲ ಆಗಿದೆ, ವಾಕಿಂಗ್ ಹೋಗೋಣ ಅಂದ್ಕೊಂಡ್ವಿ. ಮಳೆ ಬಂದಿಲ್ಲ ದೊಡ್ಡಬಳ್ಳಾಪುರದಲ್ಲಿ, ಸೆಕೆ ಅಂದರೆ ಸೆಕೆ. ಅದಕ್ಕೆ ನಂಜುಂಡೇಶ್ವರ್ ಹೇಳಿದ್ರು ನಿಂಬೆಹಣ್ಣಿಂದ ಒಂದು ಜ್ಯೂಸ್ ಮಾಡೋಣ ಅಂತ, ಅದಕ್ಕೆ ಜ್ಯೂಸ್ ಮಾಡಿದ್ದೀನಿ. ಇದು ಚಿಯಾ ಸೀಡ್ಸ್ ಹಾಕಿದ್ದೀನಿ, ಲೆಮನ್ ಜ್ಯೂಸು, ಅದಕ್ಕೆ ಚಿಯಾ ಸೀಡ್ಸ್ ಹಾಕಿದ್ದೀನಿ. ನನಗೆ ನಿಂಬೆಹಣ್ಣು ಜ್ಯೂಸ್ ಕಂಡ್ರೆ ಅಷ್ಟಾಗಲ್ಲ, ಅದಕ್ಕೆ ಅಪ್ಪನಿಗೊಂದು ಮಗನಿಗೊಂದು ಮಾಡಿದ್ದೀನಿ. ಊಟ ಆದಮೇಲೆ ನಾವು ಸ್ವಲ್ಪ ವಾಕಿಂಗ್ ಹೋಗ್ತೀವಿ, ಸ್ವಲ್ಪ ದೂರ ಎಲ್ಲೂ ಹೋಗೋಲ್ಲ, ಸುಮ್ಮನೆ ಒಂದು 10 ಹೆಜ್ಜೆ ಸುಮ್ಮನೆ ಓಡಾಡ್ಕೊಂಡು ಬಂದು. ಊಟ ಆಗಿದ ತಕ್ಷಣ ಮಲಗಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಏನು ಮಾಡ್ತೀವಿ ಒಂದು 10 ಹೆಜ್ಜೆ ವಾಕಿಂಗ್ ಹೋಗಿ ಬರ್ತೀವಿ. ಇವಾಗ ಒಂದಿಷ್ಟು ಐಸ್ ಹಾಕಿದ್ದೀನಿ, ಇಲ್ಲಾಂದರೆ ತಣ್ಣಗಿರಲ್ಲ, ಕುಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ರೆಡಿ, ಕುಡಿತೀರಾ ಅಭಿನವ್?
ವಾಕಿಂಗಿಂದ ಬಂದ್ವಿ, ಕಮೆಂಟ್ಸ್ ತುಂಬ ಬರ್ತಾ ಇತ್ತು. ಫೇಸ್ಬುಕ್ಕಲ್ಲಿ ಜಾಸ್ತಿ ಫ್ರೆಂಡ್ ಆಗಿರೋದ್ರಿಂದ ಫೇಸ್ಬುಕ್ಕಲ್ಲೇ ಕಮೆಂಟ್ಸ್ ಬರ್ತಾ ಇರುತ್ತೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಕ್ವೆಶನ್ಸ್ ಕೇಳಿ, ಅವ್ರಿಗೆ ಯಾರಿಗಾದರೂ ಇದರಲ್ಲಿ ಕ್ವೆಶನ್ ಕೇಳಿದ್ರೆ ನಿಮ್ಮ ಒಬ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಅದರಲ್ಲಿ ಕ್ವೆಶನ್ ಕೇಳಿದ್ರೆ ಎಷ್ಟು ಜನಕ್ಕೆ ಆನ್ಸರ್ ಬೇಕೋ ಅಷ್ಟು ಜನಕ್ಕೆ ಆನ್ಸರ್ ಸಿಗುತ್ತೆ ಅಂತ. ಆದರೂ ಇದರಲ್ಲೇ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇರುತ್ತೆ, ಆನ್ಸರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮರಿಬೇಡಿ. ಲವ್ ಯು ಆಲ್, ಬಾಯ್ ಬಾಯ್.